ಡಿಕೆ ಶಿವಕುಮಾರ್ ಅವರಿಗೆ ಹೇಗೆ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಶಿವಳ್ಳಿ ಅವರಿಗೆ ಮಾನಸಿಕವಾಗಿ ಅವ್ರಿಗೆ ಖಿನ್ನತೆ ಇತ್ತು ಅನ್ನುವಂತ ರೀತಿಯಾಗಿ ಅವರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಎರಡಕ್ಕೂ ಸಂಬಂಧಪಟ್ಟಂತ ಅವರ ಹೇಳಿಕೆಯನ್ನ ಗಮನಿಸಿಕೊಂಡು ಬರೋಣ. ಬನ್ನಿ. ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮುಖಾಂತರ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಟೆಲಿಫೋನ್ ಮಾಡಿಸ್ತಾರೆ, ಫೋನ್ ಮಾಡಿಸ್ತಾರೆ, ಬರ್ರಿ ನಮ್ಮ ಪಾರ್ಟಿಗೆ ಅಂತೇಳಿ. ಮತ್ತು ಮೊನ್ನೆ ಓಪನ್ ಆಗಿ ಆಹ್ವಾನ ಕೊಟ್ಟಿದ್ದಾರೆ, ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಕಡೆ ಬರಬೇಕು, ಅವ್ರಿಗೆ ಆಹ್ವಾನ ಕೊಡ್ತೀನಿ ಅಂದರೆ ಏನು ನಿಮ್ಮ ಕಡೆ ಕಾರ್ಯಕರ್ತರು ಬರ ಇದೇನು ಅಂತ. ನಾವು ಒಂದು ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರು ಮಾರಾಟದ ಸರಕಲ್ಲ. ನೀವೇನೋ ಕನಕಪುರದಲ್ಲಿ ರಾಮನಗರದಲ್ಲಿ ಎಲ್ಲರೂ ನೀವು ಪರ್ಚೇಸ್ ಮಾಡಿರ್ಬೋದು, ಆದರೆ ಇಲ್ಲಿ ಯಾರನ್ನೂ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ನಮ್ಮ ಕಾರ್ಯಕರ್ತರು ನಿಷ್ಠಾವಂತ ಪಕ್ಷ ನಿಷ್ಠಾವಂತರಿದ್ದಾರೆ, ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡುವಂಥವರಿದ್ದಾರೆ, ಮತ್ತು ದೇಶ ಮುಖ್ಯ ಪಕ್ಷ ನೆಕ್ಸ್ಟು ಮತ್ತು ನಮ್ಮ ಪಕ್ಷ ಭಾಳ ಪಕ್ಷಕ್ಕೆ ಕಮಿಟೆಡ್ ಆಗಿ ಕೆಲಸ ಮಾಡುವಂಥವ್ರು ನಮ್ಮವ್ರು ಇದ್ದಾರೆ. ಇಂಥವ್ರ ಬಗ್ಗೆ ನೀವೇನಾದರೂ ಅವ್ರು ಮುಟ್ಟುವಂಥ ಪ್ರಯತ್ನ ಮಾಡಿದರೆ ಅದರ ಪರಿಣಾಮ ನೆಟ್ಟಿಗಿರುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸಹಿತ ಡಿ ಕೆ ಶಿವಕುಮಾರ್ ನಾನು ಕೊಡ್ತೀನಿ. ಅಲ್ಲ ಡೆಫಿನೆಟ್ಲಿ ನೋಡ್ರಿ, ಅವರೇನು ಕನಕಪುರದಲ್ಲಿ ಏನೋ ಇಲೆಕ್ಷನ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಡಾಕುಗಿರಿ ಗುಂಡಾಗಿರಿ ಹಣದ ಪ್ರಭಾವ ಇಲ್ಲೇನಾರ ಮಾಡ್ಲಿಕ್ಕೆ ಹೊಂಡ್ರೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸ್ವಾಭಿಮಾನಿಗಳಿದ್ದಾರೆ, ಕಮಿಟೆಡ್ ಟು ದ ಪಾರ್ಟಿ ಇದ್ದಾರೆ, ನಮ್ಮ ಕುಂದಗೋಳ ಕ್ಷೇತ್ರದ ಮತದಾರರು ಸಹಿತ ಭಾಳ ಸ್ವಾಭಿಮಾನಿಗಳಿದ್ದಾರೆ. ಈ ಮತದಾರ ಆಗಲಿ ನಮ್ಮ ಕಾರ್ಯಕರ್ತರು ಇವತ್ತು ಖರೀದಿಗೆ ಇಡುವಂಥ ಇದಲ್ಲ, ವಸ್ತುಗಳಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಇದಕ್ಕೂ ಮೀರಿ ನಮ್ಮ ಕಾರ್ಯಕರ್ತರನ್ನ ಮುಟ್ಟುವಂಥದನ್ನು ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡುವ ಮುಖಾಂತರ ಆಹ್ವಾನ ಕೊಡೋದು ಮಾಡೋದಾದರೆ ಅದರ ಪರಿಣಾಮ ನೆಟ್ಟಿಗಿರುವುದಿಲ್ಲ ಅಂತ ಎಚ್ಚರಿಕೆಯನ್ನು ಸಹಿತ ಡಿ ಕೆ ಶಿವಕುಮಾರ್ ಕೊಡ್ತೀನಿ. ಅದೇ ನಾನು ಒಂದು ಹೇಳಿಲ್ಲ, ಅವ್ರಿಗೊಂದು ಕೊರಗಿತ್ತು, ನಾ ಹೇಳಿಲ್ಲ. ಮೊದಲೇ ಇದರಲ್ಲಿ ಸಮಿತಿ ಸರ್ಕಾರ ಬಂದಮೇಲೆ ಫಸ್ಟ್ ಇದರಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಅವ್ರು ಆಗ್ಬೋದಾಗಿತ್ತು. ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಅವ್ರು ಮಂತ್ರಿ ಮಾಡ್ಬೋದಾಗಿತ್ತು, ಅವ್ರು ಮಂತ್ರಿ ಆಗಬೇಕು ಅನ್ನುವಂಥ ಇಚ್ಛೆ ಇತ್ತು. ಆ ಕೊರಗಿದ್ದುದು ನಾನೇ ಸ್ವತಃ ನಂಗೆ ಅನುಭವಿಸಿದ್ದೆ, ನನಗೂ ಗುರುತೇನೆ. ಹೀಗಾಗಿ ಶ್ರೀರಾಮಯ್ಯ ಹೇಳಿದ್ರು ಮತ್ತೊಂದು ಬೇರೆ ಅರ್ಥದಲ್ಲಿ ಅದು ಆಗ್ತದೆ, ಅದಕ್ಕೆ ಕಂಪ್ಲೇಂಟ್ ಕೊಡಲಿ ಅವರು ಕಿರ್ಕೊಳ್ಳ ಅಂತಂದ್ರೆ. ಈ ಮಾನಸಿಕ ಹಿಂಸೆ ಇರ್ತದಲ್ರಿ. ಈಗ ನನ್ನ ಮುಂದೆ ಎರಡು ಮೂರು ಸಲ ಎಕ್ಸ್ಪ್ರೆಸ್ ಮಾಡಿದ್ರು ಅವರು, ನಾ ಮೊದಲೇ ಇನ್ಸ್ಟಾಲ್ಮೆಂಟ್ ಆಗ್ಬೇಕಾಯ್ತರಿ, ನಾ ಸೀನಿಯರ್ ಲೀಡರು, ನಾನು ಕುರುಬ ಕಮ್ಯುನಿಟಿ ಬಂದವ, ನನಗೆ ಧಾರವಾಡದಲ್ಲಿ ಯಾರನ್ನೂ ಮಾಡಿಲ್ಲ, ನಾನು ಮಾಡ್ಬೋದಾಗಿತ್ತಲ್ಲ ಅಂತ ನಾ ಮುಂದೆ ನಗರ್ಸಲ್ಲ. ಈಗ ಫ್ಲೈಟ್ನಾಗ ಹೋಗುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಾಗಿ ಮಾತಾಡಿದ್ರು ಅವರು, ಆ ಒಂದು ಕೊರಗಿತ್ತು ಅವ್ರಿಗೆ.